हेलो स्टूडेंट्स, एमबीए फर्स्ट सेमिस्टर के बेंगलुरु सिटी नॉर्थ मतलब बेंगलुरु यूनिवर्सिटी के ಎಲ್ಲರಿಗೂ ಕೂಡ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೇಲೆ 10 ಮಾರ್ಕ್ಸ್ ಪ್ರಾಬ್ಲಮ್ ಇರುತ್ತೆ. ನಾವು ಒಂದು ಕ್ವೆಶ್ಚನ್ ತಗೊಳ್ಳೋದಕ್ಕೆ ಮುಂಚೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದ್ರೆ ಏನು, ನಾವು ಯಾಕೆ ಮಾಡ್ತೀವಿ ಫಸ್ಟ್ ಅದನ್ನು ಹೇಳ್ಬೋದು. ನೋಡಿ, ಯಾವುದೇ ಕಂಪನಿ ಆಗಿರಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಂಬರ್ 3 ಕಂಪಲ್ಸರಿ ಆಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡಬೇಕು. ಏನಕ್ಕೆ ಮಾಡಬೇಕು ಅಂದ್ರೆ ಕ್ಯಾಶ್ ಎಷ್ಟು ಬಂದಿದೆ ಬಿಸ್ನೆಸ್ ಗೆ, ಕ್ಯಾಶ್ ಎಷ್ಟು ಹೋಗಿದೆ, ಓಕೆನಾ. ಕ್ಯಾಶ್ ಬಂದಿರೋದು ಹೋಗಿರೋದು ನಮಗೆ ಮೂರು ತರ ಬರುತ್ತೆ. ಕ್ಯಾಶ್ ಬರೋದು ಹೋಗೋದು ಮೂರು ತರ ಆಕ್ಟಿವಿಟೀಸ್ ಮಾಡಿದ್ರೆ ಬರುತ್ತೆ. ಅದರಲ್ಲಿ ಮೊದಲನೇ ಆಕ್ಟಿವಿಟಿ ಬಂದು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ಅಂದ್ರೆ ನಾವು ಬಿಸ್ನೆಸ್ ನ ಆಪರೇಟ್ ಮಾಡಿರೋದ್ರಿಂದ, ಅಂದ್ರೆ ಪರ್ಚೇಸು ಸೇಲ್ಸ್ ಇವೆಲ್ಲ ಮಾಡೋದ್ರಿಂದ ನಮಗೆ ಎಷ್ಟು ಪ್ರಾಫಿಟ್ ಕ್ಯಾಶ್ ಪ್ರಾಫಿಟ್ ಮುಖಾಂತರ ಬಂದಿದೆ. ಇದರಲ್ಲಿ ಫಸ್ಟ್ ನೆಟ್ ಪ್ರಾಫಿಟ್ ತಗೊಳ್ತೀವಿ. ಈ ವರ್ಷದ್ದು ಹೋದ ವರ್ಷದ್ದು ಕೊಟ್ಟಿರ್ತಾರೆ. ಹೋದ ವರ್ಷದಕ್ಕಿಂತಲೂ ಈ ವರ್ಷ ಜಾಸ್ತಿ ಆಗಿದ್ರೆ ಅದನ್ನ ಈ ವರ್ಷದ ನೆಟ್ ಪ್ರಾಫಿಟ್ ಇಷ್ಟು ಮಾಡಿದೀವಿ ಅಂತ ಬರುತ್ತೆ. ಈ ವರ್ಷದ ಪ್ರಾಫಿಟ್ ಅಲ್ಲಿ ಕೆಲವು ಎಕ್ಸ್ಪೆನ್ಸಸ್ ಇರುತ್ತೆ, ಕೆಲವು ಎಕ್ಸ್ಪೆನ್ಸಸ್ ಅವು ಕ್ಯಾಶ್ ಅಲ್ಲಿ ಕೊಟ್ಟಿರಲ್ಲ. ಏನ್ರಲ್ಲಿ ಕೊಟ್ಟಿರಲ್ಲ, ಕ್ಯಾಶ್ ಅಲ್ಲಿ ಕೊಟ್ಟಿರಲ್ಲ, ಅವು ಬಿಸ್ನೆಸ್ ಗೆ ಸಂಬಂಧಪಟ್ಟಿರಲ್ಲ. ಅಂದ್ರೆ ನಾನ್ ಕ್ಯಾಶ್ ಮತ್ತೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಗಿರುತ್ತೆ ಅಥವಾ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಗುಡ್ ವಿಲ್ ರಿಟರ್ನ್ ಆಫ್ ಮಾಡ್ತೀರಾ. ಗುಡ್ ವಿಲ್ ರಿಟರ್ನ್ ಆಫ್ ಅಂದ್ರೆ ಹೋದ ವರ್ಷ ಗುಡ್ ವಿಲ್ 10,000 ಇತ್ತು, ಈ ವರ್ಷ 5,000 ಆಗಿದೆ, 5,000 ಕಡಿಮೆ ಆಗಿದೆ. ಕ್ಯಾಶ್ ಏನಾದ್ರೂ ಹೋಗಿದೆಯಾ, ಇಲ್ಲ. ಆದ್ರೆ ಪ್ರಾಫಿಟ್ ಅಲ್ಲಿ ಏನ್ ಮಾಡಿರ್ತೀವಿ, 5,000 ಮೈನಸ್ ಮಾಡಿರ್ತೀವಿ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ, ಇಲ್ಲಿ ಆಡ್ ಮಾಡ್ತೀವಿ. ಅದೇ ತರ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಈ ವರ್ಷದ ಪ್ರಾಫಿಟ್ ಅಲ್ಲಿ ಒಂದಷ್ಟು ಪ್ರಾಫಿಟ್ ನ ರಿಸರ್ವ್ ಗೆ ಹಾಕಿರ್ತೀವಿ. ರಿಸರ್ವ್ ಹಾಕಿದೀವಿ ಅಂದ್ರೆ ಬೇರೆ ಯಾರಿಗಾದ್ರು ಕೊಟ್ಟಿರ್ತೀವ, ಕೊಟ್ಟಿರಲ್ಲ, ನಮ್ಮ ಹತ್ರನೇ ಇರುತ್ತೆ. ಹಾಗಾದ್ರೆ ಎನಿ ಅಮೌಂಟ್ ಟ್ರಾನ್ಸ್ಫರ್ ಟು ಜನರಲ್ ಸರ್ವ್ ಅದನ್ನು ಆಡ್ ಮಾಡ್ತೀವಿ. ಡಿಪ್ರಿಸಿಯೇಷನ್ ಕೂಡ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್, ಅಸೆಟ್ ಕಡಿಮೆ ಆಗಿದೆ, ಯಾಕೆಂದ್ರೆ ಯೂಸ್ ಮಾಡಿದೀವಿ, ಎಷ್ಟು ಬೆಲೆ ಕಡಿಮೆ ಆಗಿದೆ ಅದನ್ನ ಮೈನಸ್ ಮಾಡಿರ್ತೀವಿ. ಆದ್ರೆ ಯಾರಿಗಾದ್ರೂ ಕೊಟ್ಟಿರ್ತೀವಿ ಆ ದುಡ್ಡು, ಯಾರಿಗೂ ಕೊಟ್ಟಿರಲ್ಲ, ಆ ದುಡ್ಡು ನಮ್ಮ ಹತ್ರನೇ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಹತ್ರ ಎಷ್ಟು ಕ್ಯಾಶ್ ಇತ್ತು ಆಪರೇಟಿಂಗ್ ನಲ್ಲಿ, ಆಪರೇಟಿಂಗ್ ಆಕ್ಟಿವಿಟಿ ಮಾಡಿದಾಗ ಎಷ್ಟು ಪ್ರಾಫಿಟ್ ಕ್ಯಾಶ್ ರೂಪದಲ್ಲಿ ಬಂದಿದೆ ಅಂತ ಹೇಳಿ, ಇವೆಲ್ಲ ಕೂಡ ನಾನ್ ಕ್ಯಾಶ್ ಮತ್ತೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಪ್ರಪೋಸ್ ಡಿವಿಡೆಂಡ್, ಡಿವಿಡೆಂಡ್ ಪೇಯ್ಡ್, ಓಕೆನಾ, ಪ್ರಪೋಸ್ ಡಿವಿಡೆಂಡ್ ಡಿವಿಡೆಂಡ್ ಪೇಯ್ಡ್ ಎರಡು ಒಂದೇ ಹೆಚ್ಚು ಕಡಿಮೆ. ನೆಕ್ಸ್ಟ್ ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್, ಇದು ನಾನ್ ಆಪರೇಟಿಂಗ್. ನಮ್ ಬಿಸ್ನೆಸ್ ಬೇರೆ ಏನೋ ಇರುತ್ತೆ, ಯಾವ್ದೋ ಅಸೆಟ್ ಇರುತ್ತೆ, ಫರ್ನಿಚರ್ ಮಾರ್ಬಿಡ್ತೀನಿ, 5,000 ರೂಪಾಯಿ ಲಾಸ್ ಆಗಿದೆ. ನನ್ ಬಿಸ್ನೆಸ್ ಏನು, ಫರ್ನಿಚರ್ ಮಾಡೋದ ಅಲ್ಲ, ಬೇರೆ ಏನೋ ಇರುತ್ತೆ, ಇದನ್ನ ನಾನ್ ಆಪರೇಟಿಂಗ್ ಅಂತ ಹೇಳ್ಬೋದು. ಅರ್ಥ ಆಗ್ತಿದ್ಯಾ? ಈಗ ನಂದು ಕಂಪ್ಯೂಟರ್ ಬಿಸ್ನೆಸ್ ಅಂತ ಅನ್ಕೊಳ್ಳೋಪ್ಪ, ಕಂಪ್ಯೂಟರ್ ಪರ್ಚೇಸ್ ಮಾಡೋದು ಸೇಲ್ ಮಾಡೋದು. ಬಟ್ ನನ್ನ ಹತ್ರ ಯಾವ್ದೋ ಒಂದು 4 ಟೇಬಲ್ ಇತ್ತು, ಫರ್ನಿಚರ್ ಇತ್ತು, ಅದ್ರ ಬೆಲೆ 10,000, ನಾನು 5,000 ರೂಪಾಯಿ ಮಾರಿದ್ದೀನಿ, ಅದು ಬಿಸ್ನೆಸ್ ಲಾಸ್ ನನ್ಗೆ ಅದು ಖಂಡಿತ ಅಲ್ಲ. ಅರ್ಥ ಆಗ್ತಿದ್ಯಾ? ಅದನ್ನ ನಾನು ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್ ಅಂತ ಹೇಳಿದ್ವಿ. ಅದೇ ತರ ಕೆಲವು ಬಿಸ್ನೆಸ್ ಗೆ ಸಂಬಂಧ ಪಡೆದೇ ಇರತಕ್ಕಂತ ಪ್ರಾಫಿಟ್ಸ್ ಬರುತ್ತೆ, ಅದನ್ನೇ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್. 10,000 ರೂಪಾಯಿ ಫರ್ನಿಚರ್ ನ 15,000 ರೂಪಾಯಿ ಮಾರಿದ್ದೀನಿ. ನನ್ ಬಿಸ್ನೆಸ್ ಕಂಪ್ಯೂಟರ್ ಮಾರೋದು ಹೌದಾ, ಫರ್ನಿಚರ್ ಮಾರೋದಲ್ಲ. ಸೊ ಅದಕ್ಕೋಸ್ಕರ ಲಾಸ್ ಆದ್ರೆ ಆಡ್ ಮಾಡಿ, ಪ್ರಾಫಿಟ್ ಆದ್ರೆ ಲೆಸ್ ಮಾಡಿ. ಇದಕ್ಕೆ ನೆಕ್ಸ್ಟ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸರ್, ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು ನೋಡಿ, ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್. ಸರ್, ಯಾವ್ದು ಸರ್ ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ, ಆಕ್ಚುಲ್ ಆಗಿ ಕರೆಂಟ್ ಅಸೆಟ್ಸ್ ಅಲ್ಲಿ ಕ್ಯಾಶ್ ಬ್ಯಾಂಕ್ ಎರಡು ಕರೆಂಟ್ ಅಸೆಟ್. ಬಟ್ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಬ್ಯಾಂಕ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಬ್ಯಾಂಕ್ ಇಲ್ಲಿ ಲಾಸ್ಟ್ ಅಲ್ಲಿ ತಗೊಳ್ಳೋದ್ರಿಂದ ನಾವು ಕರೆಂಟ್ ಅಸೆಟ್ ಅನ್ನ ಯಾವ್ದ್ಯಾವ್ದು ಅಂತ ಹೇಳ್ತೀವಿ ಅಂದ್ರೆ, ಸ್ಟಾಕ್, ಡೆಟಾರ್ಸ್, ಬಿಲ್ಸ್ ರಿಸೀವಬಲ್, ಓಕೆನಾ, ಇವನ್ನ ನಾವೇನಂತ ಹೇಳ್ತೀವಿ, ಏನಂತ ಹೇಳ್ತೀವಿ, ಕರೆಂಟ್ ಅಸೆಟ್ಸ್ ಅಂತ ಹೇಳ್ತೀವಿ. ಈ ಕರೆಂಟ್ ಅಸೆಟ್ಸ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಮ್ಗೆ ಯಾವಾಗ್ಲೂ ಅಷ್ಟೇ 2 ವರ್ಷದ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾನೆ. ಏನ್ ಕೊಟ್ಟಿರ್ತಾನೆ, 2 ವರ್ಷದ ಬ್ಯಾಲೆನ್ಸ್ ಶೀಟ್. ಈ ವರ್ಷಕ್ಕೂ ಹೋದ ವರ್ಷಕ್ಕೂ ಏನಾದ್ರೂ ಜಾಸ್ತಿ ಆಗಿದೆಯಾ, ಹೋದ ವರ್ಷಕ್ಕಿಂತಲೂ ಈ ವರ್ಷ ಜಾಸ್ತಿ ಆಗಿದ್ರೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಕರೆಂಟ್ ಅಸೆಟ್ ಇನ್ಕ್ರೀಸ್ ಆಗಿದ್ರೆ ಇಲ್ಲಿ ಬರೀತೀವಿ. ಸಪೋಸ್ ಸ್ಟಾಕ್ 10,000ರಿಂದ 20,000 ಆಗಿದೆ, 10,000 ಜಾಸ್ತಿ ಆಗಿದೆ, ಇಲ್ಲಿ ಸ್ಟಾಕ್ 10,000 ಜಾಸ್ತಿ ಆಗಿದೆ ಕರೆಂಟ್ ಅಸೆಟ್. ಅದೇ 10,000ರಿಂದ 5,000 ಆಗಿದೆ, ಡಿಕ್ರೀಸ್ ಆಗಿದೆ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಇಲ್ಲಿ ಬರೀತೀವಿ.
ಅರ್ಥ ಆಗ್ತಿದ್ಯಾ ಸೊ ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಆದ್ರೆ ಆಡ್ ಮಾಡ್ತೀವಿ ಕರೆಂಟ್ ಅಸೆಟ್ ಇನ್ಕ್ರೀಸ್ ಆದ್ರೆ ಮೈನಸ್ ಮಾಡ್ತೀವಿ ಅದೇ ತರ ಕರೆಂಟ್ ಲಯಬಿಲಿಟೀಸ್ ಯಾವ್ದು ಯಾವ್ದು ಅಂದ್ರೆ ಕ್ರೆಡಿಟ್ ಆಫ್ಸ್ ಬಿಲ್ಸ್ ಪೇಯಬಲ್ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಓಕೆನಾ ಇವು ಮೂರು ಅಷ್ಟೇ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ರಿವರ್ಸ್ ಕೇಸ್ ಅದೇನಾದ್ರೂ ಇನ್ಕ್ರೀಸ್ ಆದ್ರೆ ಆಡ್ ಮಾಡ್ತೀವಿ ಡಿಕ್ರೀಸ್ ಆದ್ರೆ ಮೈನಸ್ ಮಾಡ್ತೀವಿ ಕರೆಂಟ್ ಅಸೆಟ್ ಇನ್ಕ್ರೀಸ್ ಆದ್ರೆ ಮೈನಸ್ ಡಿಕ್ರೀಸ್ ಆದ್ರೆ ಪ್ಲಸ್ ಕರೆಂಟ್ ಲಯಬಿಲಿಟಿ ಆಪೋಸಿಟ್ ಅರ್ಥ ಆಗ್ತಿದ್ಯಾ ನಿಮ್ಗೆ ಕರೆಂಟ್ ಅಸೆಟ್ ಏನ್ ಮಾಡ್ಬೇಕು ಅಂತ ಗೊತ್ತಾದ್ರೆ ಕರೆಂಟ್ ಲಯಬಿಲಿಟಿ ಅದಕ್ಕೆ ಆಪೋಸಿಟ್ ಬರೆಯೋದು ಅಷ್ಟೇ ಏನೇನಿಲ್ಲ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾದ್ರೆ ಒಂದೇ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಯಾವಾಗ ಆಗುತ್ತೆ ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಆದಾಗ ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ ಇಲ್ಲಿ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಅಂತ ಬರೆದಿದ ತಕ್ಷಣ ಅದಕ್ಕೆ ಆಪೋಸಿಟ್ ಏನಂತ ಬರೀತೀರಾ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಅಂತ ಬರೀತೀರಾ ಇಲ್ಲಿ ಡಿಕ್ರೀಸ್ ಅಂತ ಬರೆದಿದ ತಕ್ಷಣ ಇಲ್ಲೇನ್ ಬರೀತೀರಾ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಇಲ್ಲಿ ಇನ್ಕ್ರೀಸ್ ಆದ್ರೆ ಇಲ್ಲೇನ್ ಬರೀತೀರಾ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಅರ್ಥ ಆಗ್ತಿದ್ಯಾ ಇಷ್ಟು ಬರೆದ್ರೆ ನಮಗೆ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ ಲಾಸ್ಟ್ ಅಲ್ಲಿ ಬರೋ ಆನ್ಸರ್ ಗೆ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಏನಾದ್ರೂ ಆಗಿದ್ರೆ ಮೈನಸ್ ಮಾಡಿ ಬರೋದನ್ನ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಇಷ್ಟು ಕ್ಯಾಶ್ ನಾವು ಬಿಸ್ನೆಸ್ ನ ಆಪರೇಟ್ ಮಾಡಿರೋದ್ರಿಂದ ಪ್ರಾಫಿಟ್ ಬಂದಿದೆ ಅಂತ ಗೊತ್ತಾಗುತ್ತೆ ಇದೆ ಜಾಸ್ತಿ ದೊಡ್ಡದಿದೆ ಓಕೆನಾ ಈ ಇದರಲ್ಲೇ ಎಲ್ಲರೂ ಮಿಸ್ಟೇಕ್ ಮಾಡ್ತಕ್ಕಂಥದ್ದು ಈಗ ನಮ್ಗೆ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ನಮ್ಮ ಹತ್ರ ದುಡ್ಡಿದೆ ಅಂತ ಇಟ್ಕೊಳ್ಳಿ ಏನ್ ಮಾಡ್ತೀವಿ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಯಾವ್ದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಫಿಕ್ಸ್ಡ್ ಅಸೆಟ್ಸ್ ಲ್ಯಾಂಡ್ ಪರ್ಚೇಸ್ ಮಾಡ್ತೀವಿ ಬಿಲ್ಡಿಂಗ್ ಪ್ಲಾಂಟ್ ಮೆಷಿನರಿ ಫರ್ನಿಚರ್ ಹೌದಾ ಇವೆಲ್ಲ ಪರ್ಚೇಸ್ ಮಾಡ್ತೀವಿ ನಾವು ಅಸೆಟ್ಸ್ ನ ಪರ್ಚೇಸ್ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ ದುಡ್ಡು ಹೋಗುತ್ತೆ ಪರ್ಚೇಸ್ ಮಾಡಿದ್ರೆ ದುಡ್ಡು ಹೋಗುತ್ತೆ ಅಸೆಟ್ ಬರುತ್ತೆ ದುಡ್ಡು ಹೋಗುತ್ತೆ ಅದಕ್ಕೆ ಯಾವುದೇ ಅಸೆಟ್ ಫಿಕ್ಸ್ಡ್ ಅಸೆಟ್ಸ್ ನ ಪರ್ಚೇಸ್ ಮಾಡಿದ್ರೆ ಮೈನಸ್ ವ್ಯಾಲ್ಯೂ ಬರೀತೀನಿ ಯಾವುದೇ ಅಸೆಟ್ ಅನ್ನ ಮಾರಿದ್ರೆ ದುಡ್ಡು ಬರುತ್ತೆ ಅದಕ್ಕೋಸ್ಕರ ಸೇಲ್ ಆಫ್ ಅಸೆಟ್ಸ್ ನೆಲ್ಲ ಪ್ಲಸ್ ಮಾಡ್ತೀನಿ ಸೊ ನಿಮ್ಗೆ ಇನ್ವೆಸ್ಟಿಂಗ್ ಆಕ್ಟಿವಿಟಿ ನಲ್ಲಿ ಬರ್ತಕ್ಕಂಥದ್ದು ನಾಲ್ಕೇ ನಾಲ್ಕು ಅಸೆಟ್ಸ್ ಒಂದು ಲ್ಯಾಂಡ್ ಬಿಲ್ಡಿಂಗ್ ಪ್ಲಾಂಟ್ ಮೆಷಿನರಿ ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಈ ನಾಲ್ಕು ನೋಡಿ ಹೋದ ವರ್ಷ 1 ಲಕ್ಷ ಇತ್ತು ನನ್ನ ಹತ್ರ ಪ್ಲಾಂಟ್ ಅಂಡ್ ಮೆಷಿನರಿ ಈ ವರ್ಷ 2 ಲಕ್ಷ ಆಗಿದೆಯಪ್ಪ ಪರ್ಚೇಸ್ ಆಗಿದೆ ಸೇಲ್ ಆಗಿದೆಯಾ ಹೇಳಿ ಹೋದ ವರ್ಷ 1 ಲಕ್ಷ ರೂಪಾಯಿ ಇತ್ತು ಪ್ಲಾಂಟ್ ಅಂಡ್ ಮೆಷಿನರಿ ಈ ವರ್ಷ 2 ಲಕ್ಷ ಆಗಿದೆ ಪರ್ಚೇಸ್ ಆಗಿದೆ ಇನ್ಕ್ರೀಸ್ ಆಗಿದೆ ಅಲ್ವಾ ಈ ವರ್ಷ 1 ಲಕ್ಷ ರೂಪಾಯಿ ಮೆಷಿನರಿ ಇತ್ತು ನನ್ನ ಹತ್ರ ಆದ್ರೆ ಈ ವರ್ಷ ಅಂದ್ರೆ ಹೋದ ವರ್ಷ 1 ಲಕ್ಷ ಇತ್ತು ಈ ವರ್ಷ ಎಷ್ಟಾಗಿದೆಯಪ್ಪ 2 ಲಕ್ಷ ಆಗಿದೆ ಲಾಸ್ಟ್ ಇಯರ್ ಇಟ್ ವಾಸ್ 1 ಲ್ಯಾಕ್ ದಿಸ್ ಇಯರ್ ಇಟ್ ಈಸ್ 2 ಲ್ಯಾಕ್ಸ್ ಹಾಗಾದ್ರೆ 1 ಲ್ಯಾಕ್ ಇನ್ಕ್ರೀಸ್ ಆಗಿದೆ ತಾನೇ ಹೋದ ವರ್ಷಕ್ಕಿಂತಲೋ ಮೊಟ್ಟೆ ಇಡುತ್ತ ಪ್ಲಾಂಟ್ ಅಂಡ್ ಮೆಷಿನರಿ ಇಲ್ಲ ಪರ್ಚೇಸ್ ಮಾಡಿದ್ರೆ ತಾನೇ 2 ಲ್ಯಾಕ್ಸ್ ಆಗುತ್ತೆ ಹೌದು ತಾನೆ ಅಂದ್ರೆ ಯಾವುದೇ ಫಿಕ್ಸ್ಡ್ ಅಸೆಟ್ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಇನ್ಕ್ರೀಸ್ ಆಗಿದ್ರೆ ಅದನ್ನ ಪರ್ಚೇಸ್ ಅಂತ ಕರಿತೀವಿ ಅರ್ಥ ಆಗ್ತಾ ಇದ್ಯಾ ಅದೇ ತರ ಯಾವುದೇ ಅಸೆಟ್ ಹೋದ ವರ್ಷ 10 ಲಕ್ಷ ಇತ್ತು ಈ ವರ್ಷ 5 ಲಕ್ಷ ಆಗಿದೆ ಈಗ ಎಷ್ಟು ಲಕ್ಷ ಕಡಿಮೆ ಆಗಿದೆ 5 ಲಕ್ಷ ಕಡಿಮೆ ಆಗಿದೆ ಸಿ ಕಡಿಮೆ ಆಗಿರೋದಕ್ಕೆ 2 ರೀಸನ್ ಇರುತ್ತೆ ಜಾಸ್ತಿ ಆಗಿರೋದಕ್ಕೆ ಒಂದೇ ರೀಸನ್ ಏನಾಗಿರುತ್ತೆ ಪರ್ಚೇಸ್ ಆಗಿರುತ್ತೆ ಆದ್ರೆ ಕಡಿಮೆ ಆಗಿದ್ರೆ ಡಿಕ್ರೀಸ್ ಆಗಿದ್ರೆ 2 ರೀಸನ್ ಇರುತ್ತೆ ಒಂದು ಸೇಲ್ ಆಗಿರುತ್ತೆ ಇಲ್ಲ ಅದ್ರ ಬೆಲೆ ಕಡಿಮೆ ಡಿಪ್ರಿಸಿಯೇಷನ್ ಆಗಿರುತ್ತೆ ಅರ್ಥ ಆಗ್ತಿದ್ಯಾ ಸೊ 2 ಡಿಫರೆನ್ಸಸ್ ಇನ್ಕ್ರೀಸ್ ಆಗಿದ್ರೆ ಪಕ್ಕಾ ಪರ್ಚೇಸಸ್ ಡಿಕ್ರೀಸ್ ಆಗಿದ್ರೆ 2 ಚಾನ್ಸಸ್ ಇರುತ್ತೆ ಒಂದು ಸೇಲ್ ಆಗಿರ್ಬೋದು ಇಲ್ಲ ಡಿಪ್ರಿಸಿಯೇಷನ್ ಆಗಿರ್ಬೋದು ಇಷ್ಟು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಇನ್ವೆಸ್ಟಿಂಗ್ ಆಕ್ಟಿವಿಟಿ ನಲ್ಲಿ ಎಷ್ಟು ಕ್ಯಾಶ್ ಬಂದಿದೆ ಅಂತ ಗೊತ್ತಾಗುತ್ತೆ ಇಷ್ಟೇ ನೀವು ಫಿಕ್ಸ್ಡ್ ಅಸೆಟ್ಸ್ 4 ಮಾತ್ರ ಜ್ಞಾಪಕ ಇಟ್ಕೊಳ್ಬೇಕು ಆ 4 ಲ್ಯಾಂಡ್ ಬಿಲ್ಡಿಂಗ್ ಪ್ಲಾಂಟ್ ಮೆಷಿನರಿ ಫರ್ನಿಚರ್ಸ್ ಫಿಕ್ಸ್ಚರ್ಸ್ ಇನ್ವೆಸ್ಟ್ಮೆಂಟ್ ಪರ್ಚೇಸ್ ಸೇಲ್ ಆಗಿದ್ರೆ ಮಾತ್ರ ತಗೊಳ್ತೀವಿ ಅದೊಂದು ಡಿಪ್ರಿಸಿಯೇಷನ್ ಆಗಿದ್ರೆ ಎಲ್ಲಿ ತಗೊಳ್ತೀವಿ ಇಲ್ಲಿ ತಗೊಳ್ತೀವಿ ಅರ್ಥ ಆಗ್ತಿದ್ಯಾ ಪರ್ಚೇಸ್ ಸೇಲ್ ಆಗಿದ್ರೆ ಇಲ್ಲಿ ತಗೊಳ್ತೀವಿ ಡಿಪ್ರಿಸಿಯೇಷನ್ ಆಗಿದ್ರೆ ಇಲ್ಲಿ ತಗೊಳ್ತೀವಿ ಕ್ಲಿಯರ್ ಏನಪ್ಪ ನೆಕ್ಸ್ಟ್ ಫೈನಾನ್ಸಿಂಗ್ ಆಕ್ಟಿವಿಟಿ ಫೈನಾನ್ಸಿಂಗ್ ಅಂದ್ರೆ ಏನು ದುಡ್ಡು ಬೇಕಾದ್ರೆ ಏನ್ ಮಾಡ್ತೀವಿ ಶೇರ್ಸ್ ನ ಇಶ್ಯೂ ಮಾಡ್ತೀವಿ ಡಿಬೆಂಚರ್ಸ್ ನ ಇಶ್ಯೂ ಮಾಡ್ತೀವಿ ಶೇರ್ಸ್ ನ ಡಿಬೆಂಚರ್ಸ್ ನ ಇಶ್ಯೂ ಮಾಡೋದ್ರೆ ದುಡ್ಡು ಬರುತ್ತಾ ಹೋಗುತ್ತಾ ದುಡ್ಡು ಬರುತ್ತೆ ಹೌದಾ ಪಬ್ಲಿಕ್ ಗೆ ಶೇರ್ಸ್ ನ ಮಾರ್ತೀವಿ ಮಾರ್ದಾಗ ಪಬ್ಲಿಕ್ ಶೇರ್ಸ್ ನ ತಗೊಂಡು ಅವ್ರು ನಮಗೆ ದುಡ್ಡು ಕೊಡ್ತಾರೆ ಹೌದಾ ದುಡ್ಡು ಬರ್ತಾ ಇದೆ ಪ್ಲಸ್ ಮಾಡ್ಕೋತೀವಿ ಅದೇ ತರ ಲೋನ್ ಬಾರೋ ಮಾಡಿದ್ವಿ ಬ್ಯಾಂಕ್ ಇಂದ ಲೋನ್ ತಗೊಂಡಿದ್ದೀವಿ ಮಾರ್ಟ್ಗೇಜ್ ಲೋನ್ ತಗೊಂಡಿದ್ದೀವಿ ಡಿಬೆಂಚರ್ಸ್ ನ ಇಶ್ಯೂ ಮಾಡಿದ್ದೀವಿ ಇವೆಲ್ಲ ಏನಾಗುತ್ತೆ ದುಡ್ಡು ಬರೋ ಅಂತದ್ದು ಪ್ಲಸ್ ಮಾಡ್ತೀವಿ ಅದೇ ತರ ಶೇರ್ ಕ್ಯಾಪಿಟಲ್ ನ ರಿಟರ್ನ್ ಮಾಡಿದ್ದೀವಿ
ಲೋನ್ ತಗೊಂಡಿರೋ ಲೋನ್ನ ರೀಪೇಮೆಂಟ್ ಮಾಡಿದ್ದೀರಿ, ಆದಾಗ ದುಡ್ಡು ಹೋಗುತ್ತೆ ಅಲ್ವಾ, ಅದಕ್ಕೆ ಇಲ್ಲಿ ಮೈನಸ್ ಅಂತ ಬರ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಡಿವಿಡೆಂಡ್ ಏನಾದ್ರು ಪೇಮೆಂಟ್ ಮಾಡಿದ್ರೆ ಶೇರ್ ಹೋಲ್ಡರ್ಸ್ ಗೆ ಅದು ಕೂಡ ಮೈನಸ್ ಮಾಡ್ತೀವಿ. ಪೇಮೆಂಟ್ ಆಗಿದೆ, ದುಡ್ಡು ಹೋಗಿದೆ, ಓಕೆನಾ? ಇಷ್ಟು ಮಾಡಿದ್ರೆ ಬರೋದನ್ನ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ. ಈ ಬ್ಯಾಲೆನ್ಸ್ ಅಮೌಂಟ್ ಗೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆಡ್ ಮಾಡ್ತೀವಿ. ಮಾಡಿದ್ರೆ ಬರ್ತಕ್ಕಂಥದ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ನೋಡಿ, ನಿಮಗೆ ಇದನ್ನು ಮಾಡೋದ್ರಿಂದ ನಿಮಗೆ ನಾವು ಕರೆಕ್ಟ್ ಆಗಿ ಮಾಡಿದೀವ ಇಲ್ವ ಅಂತ ಇಲ್ಲೇ ಚೆಕ್ ಮಾಡ್ಕೊಂಡ್ಬಿಡುವ. ಏನ್ ಮಾಡ್ಬೋದು? ಇಲ್ಲೇ ಚೆಕ್ ಮಾಡಬಹುದು. ಹಾಗಾದ್ರೆ ನಮ್ಮ ಹತ್ರ 2020-22 ಕ್ವಶನ್ ಪೇಪರ್ ಇದೆ. ಇದು ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತಾ ಇಲ್ವಾ? ಅರ್ಥ ಆಯ್ತು. ಸೊ ಹಾಗಾದ್ರೆ ನಾನು ನಿಮ್ಗೆ ಇನ್ನೊಂದು ಚಿಕ್ಕದ ಅಕೌಂಟ್ ಒಂದು ತೋರಿಸ್ತೀನಿ. ಅದನ್ನೇ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್. ನೋಡಿ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಅಲ್ಲಿ ಯಾವಾಗ್ಲೂ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಅಲ್ಲಿ ಇರುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಇರುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಅಲ್ಲಿ ಇರುತ್ತೆ. ಓಪನಿಂಗ್, ಕ್ಲೋಸಿಂಗ್. ನೆಕ್ಸ್ಟ್ ಡೆಬಿಟ್ ಸೈಡ್ ಅಲ್ಲಿ ಟು ಬ್ಯಾಂಕ್ ಅಕೌಂಟ್ ಟ್ಯಾಕ್ಸ್ ಪೇಯ್ಡ್ ಅಂತ ಇಲ್ಲಿರುತ್ತೆ. ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾವಿಷನ್ ಮೇಡ್ ಅಂತ ಇರುತ್ತೆ. ಏನಿದು ಪ್ರಾವಿಷನ್ ಮೇಡ್? ನೋಡಿ, ಈ ನಾಲ್ಕು ಪಾಯಿಂಟ್ ಬಿಟ್ರೆ ಇನ್ನು ಏನು ಬರೋದಿಲ್ಲ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಅವನೇ ಕೊಟ್ಟಿರ್ತಾನೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಪ್ರಾವಿಷನ್ ಮೇಡ್ ಅಂತ ಕೊಟ್ಟಿದ್ದ ಕ್ರೆಡಿಟ್ ಅಲ್ಲಿ ಹಾಕೊಳ್ಳಿ, ಟೋಟಲ್ ಮಾಡಿ, ಟೋಟಲ್ ಮಾಡ್ಕೊಂಡು ಈ ಕಡೆ ಟೋಟಲ್ ಹಾಕೊಂಡು ಇದನ್ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಮೈನಸ್ ಮಾಡಿದ್ರೆ ಬರೋದ ಟ್ಯಾಕ್ಸ್ ಪೇಯ್ಡ್. ಕೆಲವು ಪ್ರಾಬ್ಲಮ್ ಅಲ್ಲಿ ಟ್ಯಾಕ್ಸ್ ಪೇಯ್ಡ್ ಕೊಟ್ಟಿರ್ತಾನೆ, ಅವಾಗ ಏನ್ ಬರುತ್ತೆ? ಪ್ರಾವಿಷನ್ ಮೇಡ್ ಬರುತ್ತೆ. ಯಾಕೆಂದ್ರೆ ಓಪನಿಂಗು ಕ್ಲೋಸಿಂಗು ಅವನೇ ಕೊಟ್ಟಿರ್ತಾನೆ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಕೊಟ್ಟಿರ್ತಾನೆ, ಇನ್ನೊಂದು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಅರ್ಥ ಆಯ್ತಾ? ನೆಕ್ಸ್ಟ್ ಅಸೆಟ್ಸ್ ಅಕೌಂಟ್. ಏನಿದು ಅಸೆಟ್ಸ್ ಅಕೌಂಟ್? ಸರ್, ಏನ್ ಸರ್ ಇದು ಅಸೆಟ್ಸ್ ಅಕೌಂಟ್ ಅಂದ್ರೆ ಏನು? ಅಸೆಟ್ಸ್ ಅಂದ್ರೆ ಪ್ಲಾಂಟ್, ಮೆಷಿನರಿ, ಲ್ಯಾಂಡ್, ಬಿಲ್ಡಿಂಗ್, ಫರ್ನಿಚರ್, ಫಿಕ್ಸ್ಚರ್ಸ್, ಆ ತರದ ಯಾವ್ದಾದ್ರು ಅಕೌಂಟ್ ಮಾಡ್ಬೇಕಾದ್ರೆ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ನ ಡೆಬಿಟ್. ನೋಡಿ, ಪ್ರಾವಿಷನ್ ಆದ್ರೆ ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಆಗುತ್ತೆ, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಆಗುತ್ತೆ. ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. ಇನ್ನ ಇಲ್ಲಿ ಟು ಬ್ಯಾಂಕ್ ಅಕೌಂಟ್ ಪರ್ಚೇಸಸ್. ನೋಡಿ, ಇಲ್ಲೇ ಪಾಯಿಂಟ್ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಸಪೋಸ್ 10 ಲಕ್ಷ ಇತ್ತು, 20 ಲಕ್ಷ ಆಗಿದೆ, 10 ರಿಂದ 20 ಆಗಿದೆ. ಇನ್ 10 ಲಕ್ಷ ಏನಾಗುತ್ತೆ? ಪರ್ಚೇಸ್ ಆಗ್ತದೆ. ಅರ್ಥ ಆಗ್ತದ್ಯಾ? ಅದೇ ತರ 10 ಲಕ್ಷ ಇತ್ತು, 5 ಲಕ್ಷ ಆಗಿದೆ. ಆವಾಗ ನಾವೇನ್ ಮಾಡ್ತೀವಿ? ಇಲ್ಲ, ಅದನ್ನ ಏನಂತ ಕರಿತೀವಿ? ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಕರೆಕ್ಟಾ? ಇಲ್ಲ, ಅದನ್ನೇನಂತ ಹೇಳ್ತೀವಿ? ಬ್ಯಾಂಕ್ ಅಕೌಂಟ್ ಸೇಲ್ ಅಂತ ಕರಿತೀವಿ. ಕರೆಕ್ಟ್ ಏನಪ್ಪ? ಸಪೋಸ್ ನಾವೇನಾದ್ರು ಸೇಲ್ ಮಾಡಿರೋ ಅಸೆಟ್ ಲಾಸ್ ಏನಾದ್ರು ಮಾರಿದ್ರೆ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ ಅಂತ ಬರೀತೀವಿ. ಅದೇ ಪ್ರಾಫಿಟ್ ಮಾರಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ ಪ್ರಾಫಿಟ್ ಅಂತ ಬರೀತೀವಿ. ಅರ್ಥ ಆಯ್ತೇನಪ್ಪ? ಇಷ್ಟೇ. ಇನ್ನೇನು ದೇವರ ಹಣೆಗೂ ಇನ್ನೇನು ಇಲ್ಲ ಇದರಲ್ಲಿ, ಇದು ಬಿಟ್ಟರೆ ಇನ್ನೇನು ಬರುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ಪಕ್ಕ ಅರ್ಥ ಆಯ್ತಾ? ಈಗ ಒಂದ್ ಪ್ರಾಬ್ಲಮ್ ಆಗ್ತದೆ. ಅರ್ಥ ಆಯ್ತಾ ಇದು?